ಹಾಯ್, ಕೆ ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕೂಡ ಬೇಕು. ಈಗ ಆ ಮಾರ್ಕ್ಸ್ ಕಾರ್ಡನ್ನು ಎಲ್ಲಿಂದ ಹೇಗೆ ಪಡೆದುಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೇವೆ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು, ತುಂಬ ವಿದ್ಯಾರ್ಥಿಗಳು ಕೆ ಸಿ ಇ ಟಿ ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕೆ ಸಿ ಇ ಟಿ ಅಪ್ಲಿಕೇಶನ್ ಫಾರ್ಮ್ ಕೂಡ ಬೇಕು. ನೀವು ಇದುವರೆಗೆ ಡೌನ್ಲೋಡ್ ಮಾಡ್ಕೊಳ್ಳದೇ ಇದ್ದರೆ ನಮ್ಮ ಕೆ ಇ ಅವರು ಆ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ನೀಡಿದ್ದಾರೆ. ಕೆ ಇ ವೆಬ್ಸೈಟನ್ನು ವಿಸಿಟ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಆ ಡೌನ್ಲೋಡ್ ಮಾಡ್ಕೊಳ್ಳುವಂತಹ ಲಿಂಕ್ ಏನಿದೆ ಅದನ್ನು ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೇವೆ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಜಾಯ್ನ್ ಆಗಿ ಅಲ್ಲಿ ಕೂಡ ಕೆ ಸಿ ಇ ಟಿಗೆ ಸಂಬಂಧ ಹಲವಾರು ಅಪ್ಡೇಟ್ಗಳನ್ನು ಶೇರ್ ಮಾಡ್ತಿರ್ತೀವಿ. ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಟಾಪ್ ಕಾಮೆಂಟ್ ಬಾಕ್ಸ್ ಇರ್ತೀವಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸರಿ, ಈಗ ಈ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಏನಿದೆ ಅದು ಹೇಗೆ ಪಡೆದುಕೊಳ್ಳೋದು ಅಂತ ತಿಳ್ಕೊಳ್ಳೋದಾದರೆ, ಇದುವರೆಗೆ ನಮ್ಮ ಕರ್ನಾಟಕ ಪಿ ಯು ಸಿ ಬೋರ್ಡ್ ವತಿಯಿಂದ 2023 ಏನು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಆಯಿತು, ಅದಕ್ಕೆ ಸಂಬಂಧ ಮಾರ್ಕ್ಸ್ ಕಾರ್ಡ್ ಪ್ರೊವೈಡ್ ಆಗಿಲ್ಲ. ಕರ್ನಾಟಕ ಪಿ ಯು ಸಿ ಬೋರ್ಡ್ನವರು ಇದುವರೆಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಯಾವ ಕಾಲೇಜಲ್ಲಿ ಸ್ಟಡಿ ಮಾಡಿದ್ರಿ, ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿದಂತಹ ಕಾಲೇಜ್, ಆ ಕಾಲೇಜ್ಗೆ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಬೇಕು ಕೆ ಸಿ ಇ ಟಿ ಕೌನ್ಸಿಲಿಂಗ್ಗೋಸ್ಕರ ಅಂತ ಕೇಳಿ ಅವ್ರು ನಿಮಗೆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡನ್ನು ರೆಡಿ ಮಾಡಿ ಕೊಡ್ತಾರೆ. ಆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡಲ್ಲಿ ನಿಮಗೆ ಯಾವ್ಯಾವ ವಿಷಯಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದೆ ಅದರ ಡೀಟೇಲ್ಸ್ ಇರುತ್ತೆ. ಅದರ ನಂತರ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲರು ಯಾರಿರ್ತಾರೆ, ಸೊ ಅವರು ಅದರ ಮೇಲೆ ಸಿಗ್ನೇಚರ್ ಮಾಡಿ ಕೊಡ್ತಾರೆ. ಹಾಗೆ ನಿಮ್ಮ ಕಾಲೇಜಿನ ಸೀಲ್ ಕೂಡ ಆ ಒಂದು ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಮೇಲೆ ಇರುತ್ತೆ. ಸೊ ಆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಅದನ್ನು ವಿದ್ಯಾರ್ಥಿಗಳು ಕೆ ಸಿ ಇ ಟಿ ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಅದರಲ್ಲಿ ಯೂಸ್ ಮಾಡ್ಕೊಳ್ಬಹುದು. ನಂತರ ಕೆ ಸಿ ಇ ಟಿ ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ ಬೇರೆ ಡೌಟ್ಸ್ ಇದ್ದರೆ ಹಾಂ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಈ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ.